ಎರಡು ದಿವಸದ ಹಿಂದೆ ಕಚೇರಿಯಲ್ಲಿ ನಮ್ಮ 17 ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, 8 ಕಾರ್ಪೊರೇಷನ್ ವಾರ್ಡಿನ ಪ್ರಮುಖರುಗಳನ್ನ ಸಭೆಯನ್ನ ಕರೆದಿದ್ದೆ. ಕುಡಿಯುವ ನೀರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ, ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯಿಂದ ಏನು ಬಿಡುಗಡೆ ಆಗಿದೆ, ಅದನ್ನ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಾನು ಸಭೆ ಕರೆದಿದ್ದೆ. ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಿ ಎ ಪುಟ್ಟಣ್ಣ ಫೋನ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು. ನಿಮ್ಮ ಕಚೇರಿಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಬಯಕೆ ವ್ಯಕ್ತಪಡಿಸಿದ್ರು. ಶಾಸಕಾಂಗ ಕಚೇರಿಯಲ್ಲಿ ಇದೇನೆ, ಬನ್ನಿ ಸರ್ ಅಂತ ಹೇಳಿದೆ. ನಾನು 5 ಗಂಟೆಗೆ ಮೀಟಿಂಗ್ ಮಾಡ್ತಾನೆ ಇದ್ದೆ. ಅವರು 6:30 ಬಂದರು. ಅವರು ಕೂಡ ಆ ಲೀಡರ್ಸ್ ಎಲ್ಲಾನು ಅಪ್ರೋಚ್ ಮಾಡಿದ್ರು. ಅದು ತಪ್ಪೇನಿದೆ, ತಪ್ಪೇನಿದೆ, ಮಾಡೋದಿಲ್ಲ. ಯಾಕೆ ಮಾಡಬೇಕು? ನನಗೆ ನನ್ನ ಎಲೆಕ್ಷನ್ನಲ್ಲಿ 24/7 ವಿರುದ್ಧ ಮಾಡವನೆ, ನನ್ನ ವಿರುದ್ಧ ಅಪಪ್ರಚಾರ ಮಾಡವನೆ, ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡವನೆ, BSP ಯಡಿಯೂರಪ್ಪನವ್ರ ವಿರುದ್ಧ ಅಪಪ್ರಚಾರ ಮಾಡವನೆ, ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡವನೆ, ಇದೆಲ್ಲ ಅವನ್ ಮಾತಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಿದೆ. ಅದನ್ನ ಕಳಿಸಿದ್ದೀನಿ, ಅಶ್ವಥ್ ನಾರಾಯಣ ಕಳಿಸಿದ್ದೀನಿ, ಹೇಳಿದ್ದೀನಿ ಎಷ್ಟೆಲ್ಲ ಕೆಟ್ಟ ಕೆಟ್ಟ ಮಾತಾಡಿದಾನೆ ಅವನು. ಅವನ್ ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು? BJP ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ರೆ ಯಾರ ಕೈಯಲ್ಲಿ ಹೇಳ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ. ಆದ್ರೂ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಷ್ಟು ದಿವಸ ಆಯ್ತು? ನನ್ನ ಕಾನ್ಸ್ಟಿಟ್ಯೂಯನ್ಸಿಲಿ BJP MLA MP ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ, ನನಗೊಂದು ಇಂಟಿಮೇಷನ್ ಇಲ್ಲ. ಈವನ್ BJP ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತು ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನನ್ನೆ ನಾನು ಮೀಟಿಂಗ್ ಮಾಡ್ತಾನ ಸಂದರ್ಭದಲ್ಲಿ ಬಂದ್ರು, ಅಪ್ರೋಚ್ ಮಾಡಿದ್ರು, ಮಾಡಿ ಅಂತಂದ್ರೆ ತಪ್ಪೇನಿದೆ? ವಾಟ್ ಇಸ್ ರಾಂಗ್? ಪಾರ್ಟಿ ಒಂದು ಮೈತ್ರಿ ಯಾವ್ದಾರ ಆಗ್ಲಿ ರೀ, ಪಾರ್ಟಿ ಪಾರ್ಟಿ ಕಟ್ಕೊಂಡು ಏನು ಒಳ್ಳೆ ಹೆಸರು ಇದ್ದಲ್ಲ. ಇವ್ರು 24x ಸುಳ್ಳು ಅಪಪ್ರಚಾರ ಮಾಡಿ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿ ತೇಜೋವಧೆ ಮಾಡಿದವನಿಗೆ ಕ್ಯಾನ್ವಾಸ್ ಮಾಡ್ಬೇಕ? ನಾವು ಸ್ವಾಭಿಮಾನ ಇಲ್ವ ನಮ್ಗೆ? ಯಾರಿಗೆ ಬೇಕಾದ್ರೂ ಹೇಳ್ತೀನಿ, ಯಾರಿಗೆ ಬೇಕಾದ್ರೂ ಹೇಳ್ತೀನಿ. ಈವನ್ BJP ಲೀಡರ್ಗಳಿಗೂ ತೋರಿಸಿದ್ದೀನಿ ಇದನ್ನೆಲ್ಲನೂ. ಇವತ್ತು ಬೆಳಗ್ಗೆ ಅಶ್ವಥ್ ನಾರಾಯಣ ತೋರಿಸಿದೆ, ನಿನ್ನ ವಿರುದ್ಧನೇ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡವನ. 2 ದಿವಸದ ಹಿಂದೆ ಕಚೇರಿಯಲ್ಲಿ ನಮ್ಮ 17 ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, 8 ಕಾರ್ಪೊರೇಷನ್ ವಾರ್ಡಿನ ಪ್ರಮುಖರುಗಳನ್ನ ಸಭೆಯನ್ನ ಕರೆದಿದ್ದೆ. ಕುಡಿಯುವ ನೀರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ, ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯಿಂದ ಏನು ಬಿಡುಗಡೆ ಆಗಿದೆ, ಅದನ್ನ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಾನು ಸಭೆ ಕರೆದಿದ್ದೆ. ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಿ ಎ ಪುಟ್ಟಣ್ಣ ಫೋನ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು. ನಿಮ್ಮ ಕಚೇರಿಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಬಯಕೆ ವ್ಯಕ್ತಪಡಿಸಿದ್ರು. ಶಾಸಕಾಂಗ ಕಚೇರಿಯಲ್ಲಿ ಇದೇನೆ, ಬನ್ನಿ ಸರ್ ಅಂತ ಹೇಳಿದೆ. ನಾನು 5 ಗಂಟೆಗೆ ಮೀಟಿಂಗ್ ಮಾಡ್ತಾನೆ ಇದ್ದೆ. ಅವರು 6:30 ಬಂದರು. ಅವರು ಕೂಡ ಆ ಲೀಡರ್ಸ್ ಎಲ್ಲಾನು ಅಪ್ರೋಚ್ ಮಾಡಿದ್ರು. ಅದು ತಪ್ಪೇನಿದೆ, ತಪ್ಪೇನಿದೆ, ಮಾಡೋದಿಲ್ಲ. ಯಾಕೆ ಮಾಡಬೇಕು? ನನಗೆ ನನ್ನ ಎಲೆಕ್ಷನ್ನಲ್ಲಿ 24/7 ವಿರುದ್ಧ ಮಾಡವನೆ, ನನ್ನ ವಿರುದ್ಧ ಅಪಪ್ರಚಾರ ಮಾಡವನೆ, ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡವನೆ, BSP ಯಡಿಯೂರಪ್ಪನವ್ರ ವಿರುದ್ಧ ಅಪಪ್ರಚಾರ ಮಾಡವನೆ, ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡವನೆ, ಇದೆಲ್ಲ ಅವನ್ ಮಾತಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಿದೆ. ಅದನ್ನ ಕಳಿಸಿದ್ದೀನಿ, ಅಶ್ವಥ್ ನಾರಾಯಣ ಕಳಿಸಿದ್ದೀನಿ, ಹೇಳಿದ್ದೀನಿ ಎಷ್ಟೆಲ್ಲ ಕೆಟ್ಟ ಕೆಟ್ಟ ಮಾತಾಡಿದಾನೆ ಅವನು. ಅವನ್ ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು? BJP ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ರೆ ಯಾರ ಕೈಯಲ್ಲಿ ಹೇಳ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ. ಆದ್ರೂ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಷ್ಟು ದಿವಸ ಆಯ್ತು? ನನ್ನ ಕಾನ್ಸ್ಟಿಟ್ಯೂಯನ್ಸಿಲಿ BJP MLA MP ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ, ನನಗೊಂದು ಇಂಟಿಮೇಷನ್ ಇಲ್ಲ. ಈವನ್ BJP ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತು ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನನ್ನೆ ನಾನು ಮೀಟಿಂಗ್ ಮಾಡ್ತಾನ ಸಂದರ್ಭದಲ್ಲಿ ಬಂದ್ರು, ಅಪ್ರೋಚ್ ಮಾಡಿದ್ರು, ಮಾಡಿ ಅಂತಂದ್ರೆ ತಪ್ಪೇನಿದೆ? ವಾಟ್ ಇಸ್ ರಾಂಗ್? ಪಾರ್ಟಿ ಒಂದು ಮೈತ್ರಿ ಯಾವ್ದಾರ ಆಗ್ಲಿ ರೀ, ಪಾರ್ಟಿ ಪಾರ್ಟಿ ಕಟ್ಕೊಂಡು ಏನು ಒಳ್ಳೆ ಹೆಸರು ಇದ್ದಲ್ಲ. ಇವ್ರು 24x ಸುಳ್ಳು ಅಪಪ್ರಚಾರ ಮಾಡಿ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿ ತೇಜೋವಧೆ ಮಾಡಿದವನಿಗೆ ಕ್ಯಾನ್ವಾಸ್ ಮಾಡ್ಬೇಕ? ನಾವು ಸ್ವಾಭಿಮಾನ ಇಲ್ವ ನಮ್ಗೆ? ಯಾರಿಗೆ ಬೇಕಾದ್ರೂ ಹೇಳ್ತೀನಿ, ಯಾರಿಗೆ ಬೇಕಾದ್ರೂ ಹೇಳ್ತೀನಿ. ಈವನ್ BJP ಲೀಡರ್ಗಳಿಗೂ ತೋರಿಸಿದ್ದೀನಿ ಇದನ್ನೆಲ್ಲನೂ. ಇವತ್ತು ಬೆಳಗ್ಗೆ ಅಶ್ವಥ್ ನಾರಾಯಣ ತೋರಿಸಿದೆ, ನಿನ್ನ ವಿರುದ್ಧನೆ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡವನೇ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.